नमस्कार स्नेहितरे, वेलकम टू चिल माइंडेड कन्नड यूट्यूब चैनल। वीडियो दली ज्योतिष अंदरेनु, ज्योतिष अन्नुवुदु निजाना सुळ्ळा, ज्योतिषद हेसरेळि जनगळिगे हेगे मोस माडुत्तिद्दारे, मदुवेगे ज्योतिषद आवश्यकते इदेना, ई एल्लदर कुरितु ई वीडियो दली एक्सप्लेन माड्तीनि। अदक्के नीवेन् माडबेकु अंद्रे ई वीडियोन पूर्तियागि नोडि। निमगे ई वीडियो यूज़फुल अन्सिद्रे दयविट्टु लाइक माडि, ज्योतिषद अंधकारदल्लि मुळुगिद व्यक्तिगळिगे ई वीडियोन शेर माडि। इन्याके तड, बन्नि वीडियोन स्टार्ट माडोण। ज्योतिष अन्नुव पदवु ज्योतिष अन्नुव संस्कृत पददिंद बंदिदे। ज्योतिष अंदरे ज्योति प्लस इश, ज्योति अंदरे बेळकु अथवा कांति, इश अंदरे ओंदु शक्तिशाली सुप्रीम एनर्जी अंदरे देवरु। ज्योतिष अंदरे देवर बेळकु अथवा कांति अंत अर्थ। ओंदु मंजुगड्डेयन्न बेच्चने नीरिगे हाकिद्रे हेंगे करगुत्ता करगुत्ता नीरल्लि नीरागि होगुत्तो, हागे ई ज्योतिष अन्नुव मंजुगड्डे करगि नीरागि होगिदे। ಹಿಂದಿನ ಕಾಲದಲ್ಲಿದ್ದ ಜ್ಯೋತಿಷ್ಯವೇ ಬೇರೆ, ಈಗ ನಾವು ನೋಡುತ್ತಿರುವ ಜ್ಯೋತಿಷ್ಯವೇ ಬೇರೆ। ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯವನ್ನ ಬೇರೆದಕ್ಕೆ ಯೂಸ್ ಮಾಡುತ್ತಾ ಇದ್ದರು, ಆದರೆ ಈಗ ಯಾವ ಯಾವುದಕ್ಕೂ ಜ್ಯೋತಿಷ್ಯವನ್ನ ಯೂಸ್ ಮಾಡುತ್ತಾ ಇದ್ದಾರೆ। ಮೊದಲು ಇದ್ದವರ ಜ್ಯೋತಿಷ್ಯವೇ ಬೇರೆ, ಮಧ್ಯೆ ಬಂದವರ ಜ್ಯೋತಿಷ್ಯವೇ ಬೇರೆ, ಈಗ ಇರುವವರ ಜ್ಯೋತಿಷ್ಯವನ್ನ ಪೂರ್ತಿಯಾಗಿ ಬದಲಾಯಿಸಿ ಬಿಟ್ಟಿದ್ದಾರೆ। ಕೇವಲ ಹಣದಾಸೆಗೆ ಬಿದ್ದು ಜನಗಳನ್ನು ಯಾಮಾರಿಸಿ ಜ್ಯೋತಿಷ್ಯ ಅನ್ನುವ ಒಂದು ಅದ್ಭುತ ಶಾಸ್ತ್ರವನ್ನೇ ತಲೆ ತಗ್ಗಿಸುವ ಹಾಗೆ ಮಾಡಿದ್ದಾರೆ। ಜ್ಯೋತಿಷ ಅನ್ನುವುದು ಹೇಗೆ ಹುಟ್ಟಿಕೊಂಡಿತ್ತು, ಯಾವುದಕ್ಕೆ ಹಿಂದಿನ ಕಾಲದಲ್ಲಿ ಯೂಸ್ ಮಾಡುತ್ತಿದ್ರು ಅಂತ ಈಗ ನೋಡೋಣ। ಜ್ಯೋತಿಷ ಅನ್ನುವುದು ಗ್ರಹಗಳನ್ನು ಬೇಸ್ ಮಾಡಿ ಫ್ಯೂಚರ್ ಅನ್ನು ಪ್ರಿಡಿಕ್ಟ್ ಮಾಡುವುದು, ಅಂದ್ರೆ ಗ್ರಹಗಳ ಮೂಮೆಂಟ್, ಅವುಗಳ ವರ್ತನೆ, ಅವುಗಳು ಸೂಚಿಸುವ ಸೂಚನೆಗಳನ್ನು ಅರ್ಥಮಾಡಿಕೊಂಡು ಮುಂದೇನು ನಡೆಯಲಿದೆ ಅಂತ ಹೇಳುತ್ತಿದ್ದರು। ಹಿಂದಿನ ಕಾಲದಲ್ಲಿ ಈ ಗ್ರಹಗಳ ಮೂಮೆಂಟ್ ಅನ್ನು ನೋಡಿಬಿಟ್ಟು ಯಾವ ಕಾಲದಲ್ಲಿ ಮಳೆ ಬರುತ್ತೆ, ಯಾವ ನಕ್ಷತ್ರದಲ್ಲಿ ಮಳೆ ಬರುತ್ತೆ, ಯಾವಾಗ ಯಾವ ಯಾವ ಬೆಳೆಗಳನ್ನು ಬೆಳೆಯುವುದರಿಂದ ಅಧಿಕ ಇಳುವರಿ ಬರುತ್ತೆ, ರಾಜರುಗಳು ಯುದ್ಧಕ್ಕೆ ಹೋಗುವ ಮೊದಲು ಈ ಜ್ಯೋತಿಷ್ಯವನ್ನ ಯೂಸ್ ಮಾಡಿಕೊಂಡು ಹೋಗುತ್ತಿದ್ದರು। ಡೈರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಆಗಿನ ಕಾಲದಲ್ಲಿ ಜ್ಯೋತಿಷ್ಯ ಅಂದರೆ ಹವಾಮಾನದ ಲೆಕ್ಕಾಚಾರದ ಪುಸ್ತಕವಾಗಿತ್ತು। ಸೈನ್ಸ್ ಕು ನಿಲ್ಕದ ಎಷ್ಟೋ ಖಗೋಳಶಾಸ್ತ್ರದ ಬಗ್ಗೆ ಈ ಪಂಚಾಂಗಗಳಲ್ಲಿ ಬರೆದಿರುತ್ತಾರೆ। ಜ್ಯೋತಿಷ್ಯ ಅನ್ನುವುದು ಕೂಡ ಒಂದು ಸೈನ್ಸ್, ಯಾಕೆ ಅಂದ್ರೆ ಜ್ಯೋತಿಷ್ಯವು ಕೂಡ ಗ್ರಹಗಳ ಚಲನೆಯನ್ನ ಆಧಾರವಾಗಿ ಇಟ್ಟುಕೊಂಡು ಹೇಳುವುದು। ಸೈನ್ಸ್ ಕೂಡ ಖಗೋಳಶಾಸ್ತ್ರವನ್ನೇ ಫಾಲೋ ಮಾಡುತ್ತದೆ। ಕೆಲವೊಂದು ಸರಿ ನಾಸಾ ಸೈಂಟಿಸ್ಟ್ಗಳು ಕೂಡ ಈ ಆಸ್ಟ್ರಾಲಜಿಯನ್ನ ರೆಫರ್ ಮಾಡುತ್ತಾರೆ। ಆಗಿನ ಕಾಲದ ಜನ ಮುಂದೆ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ಅನ್ನುವುದಕ್ಕೆ ಅವರ ಹಿರಿಯರ ಹತ್ತಿರ ಹೋಗಿ ಕೇಳುತ್ತಿದ್ದರು। ತುಂಬಾ ನಾಗರಿಕತೆಗಳು ಫ್ಯೂಚರ್ನ ಹೆಂಗೆ ಸೈಂಟಿಫಿಕ್ ಆಗಿ ಪ್ರಿಡಿಕ್ಟ್ ಮಾಡಬೇಕು ಅಂತ ಈ ಆಸ್ಟ್ರಾಲಜಿಯನ್ನ ಡೆವಲಪ್ ಮಾಡಿದ್ದಾರೆ। ನಕ್ಷತ್ರಗಳನ್ನ ಗ್ರಹಗಳನ್ನ ಬೇಸ್ ಮಾಡಿಕೊಂಡು ಈ ಆಸ್ಟ್ರಾಲಜಿಯನ್ನ ಕ್ರಿಯೇಟ್ ಮಾಡಿದ್ದಾರೆ। ನಮ್ಮ ಭೂಮಿ 360 ಡಿಗ್ರಿ ಇರುತ್ತೆ, 30 ಡಿಗ್ರಿಯ ಭಾಗಗಳನ್ನಾಗಿ ವಿಂಗಡಿಸಿ 12 ರಾಶಿಗಳನ್ನ ಮಾಡಿದ್ದಾರೆ। ರಾಶಿಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಹುಟ್ಟಿದ ನಕ್ಷತ್ರವನ್ನ ನೋಡಿ ಆ ರಾಶಿಗೆ ಸೇರಿಸುತ್ತಾರೆ। ಇದರಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕ ಹಾಗೆ ಮೀನ, ಕುಂಭ ಈ ತರಹದ 12 ರಾಶಿಗಳು ಇವೆ। ಆದರೆ ಸೈನ್ಸ್ ಏನು ಹೇಳುತ್ತೆ ಅಂದ್ರೆ ಈ ಜ್ಯೋತಿಷ್ಯ ಶಾಸ್ತ್ರವು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವುದಕ್ಕೆ ಸೈನ್ಸ್ ಯಾವಾಗಲೂ ವ್ಯತಿರೇಕವಾಗೇ ಇರುತ್ತದೆ। ಆಕಾಶದಲ್ಲಿ ನಡೆಯುವ ಗ್ರಹಗಳ ಮೂಮೆಂಟ್, ನಕ್ಷತ್ರಗಳ ಮೂಮೆಂಟ್ ಮನುಷ್ಯನ ಮೇಲೆ ಪ್ರಭಾವ ಬೀರಲ್ಲ ಅಂತಾನೆ ಹೇಳುತ್ತೆ। ನೆನ್ಪಿಟ್ಕೊಳ್ಳಿ, ಹಿಂದಿನ ಜ್ಯೋತಿಷ್ಯವೇ ಬೇರೆ, ಈಗಿರುವ ಜ್ಯೋತಿಷ್ಯವೇ ಬೇರೆ। ಆಸ್ಟ್ರಾಲಜಿ ಕೇವಲ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಚೈನೀಸ್ ಆಸ್ಟ್ರಾಲಜಿ, ಈಜಿಪ್ಟ್ ಆಸ್ಟ್ರಾಲಜಿ, ಮೆಸಪೊಟಾನಿಯನ್ ಆಸ್ಟ್ರಾಲಜಿ, ಮಯಾನ್ ಆಸ್ಟ್ರಾಲಜಿ ಅಂತ ತುಂಬಾ ಆಸ್ಟ್ರಾಲಜಿಗಳು ಇವೆ। ಅದಕ್ಕೆಲ್ಲದಕ್ಕೂ ನಮ್ಮ ಇಂಡಿಯಾದ ಆಸ್ಟ್ರಾಲಜಿಯೇ ತುಂಬಾ ಫೇಮಸ್, ಇದನ್ನ ವೇದಿಕ್ ಆಸ್ಟ್ರಾಲಜಿ ಅಂತ ಕರೀತಾರೆ। ಇಂತಹ ಒಂದು ಅದ್ಭುತವಾದ ಆಳವಾದ ಜ್ಯೋತಿಷ್ಯ ಶಾಸ್ತ್ರ ಇಂದು ಕುಲಗೆಟ್ಟು ಹೋಗಿದೆ। ಜ್ಯೋತಿಷ್ಯದ ಈಗಿನ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತ ನೋಡೋಣ। ನೀವು ಸಾಮಾನ್ಯವಾಗಿ ಜಾತ್ರೆ ಯಾವುದಾದ್ರೂ ಟೆಂಪಲ್ಗೆ ಹೋದಾಗ ಅಲ್ಲಿ ಗಿಳಿ ಇಟ್ಕೊಂಡು ಜ್ಯೋತಿಷ್ಯವನ್ನ ಹೇಳೋಕೆ ಅಂತಾನೆ ಒಬ್ಬನು ಕೂತಿರ್ತಾನೆ। ಅವನ ಹತ್ರ ನಿಮ್ಮಲ್ಲಿ ಯಾರಾದ್ರೂ ಹೋಗೇ ಇರ್ತೀರಾ ಅಲ್ವಾ? ಹೋದವರಿಗೆ ಗೊತ್ತಿರುತ್ತೆ, ಅವನು ಕೆಲವು ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾನೆ। ಗಿಳಿಯ ಪಂಜರದ ಡೋರ್ ತೆಗೆದಾಗ ಆ ಗಿಳಿ ಬಂದು ಒಂದು ಕಾರ್ಡನ್ನ ತೆಗೆಯುತ್ತೆ, ಅವನು ಅದಕ್ಕೆ ಒಂದು ಕಾಳನ್ನ ಕೊಡುತ್ತಾನೆ। ಆ ಗಿಳಿ ತೆಗೆದ ಕಾರ್ಡ್ನಲ್ಲಿ ಒಂದು ದೇವರ ಫೋಟೋ ಇರುತ್ತೆ, ಅದನ್ನು ನೋಡಿ ಅವನು ನಿಮಗೆ ಒಂದು ತಿಂಗಳೊಳಗೆ ನಿಮ್ಮ ಮನೆಯಲ್ಲಿ ಸಾವು ಆಗುತ್ತೆ ಅಂತ ಹೇಳುತ್ತಾನೆ। ಹಾಗೆ ಅವನ ಹತ್ರ ಬೇರೆಯವನು ಹೋದಾಗ ಅದೇ ಕಾರ್ಡ್ ಮತ್ತೆ ಬರುತ್ತೆ, ಅವನಿಗೂ ಕೂಡ ಅದೇ ಸೇಮ್ ಡೈಲಾಗನ್ನು ಹೇಳುತ್ತಾನೆ। ಪ್ರತಿಯೊಂದು ಕಾರ್ಡ್ಗೂ ಒಂದೊಂದು ಅರ್ಥವನ್ನು ಕಂಠಪಾಠ ಮಾಡಿಕೊಂಡು ಬಂದಿರ್ತಾನೆ, ಯಾರಿಗೆ ಆ ಕಾರ್ಡ್ ಬರಲಿ ಅದನ್ನೇ ಹೇಳುತ್ತಾನೆ।
ಅವನು ಒಳ್ಳೆಯದು ಹೇಳಿದ ಅಂದ್ರೆ ನೀವು ಹ್ಯಾಪಿ ಅವನು ಹ್ಯಾಪಿ ಅದೇ ಅವನೇನಾದರೂ ಕೆಟ್ಟದು ಹೇಳಿದ ಅಂದ್ರೆ ನೀವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತೀರಾ ಆದರೆ ಅವನ್ ಮಾತ್ರ ಹ್ಯಾಪಿಯಾಗಿ ಇರುತ್ತಾನೆ ಈ ರೀತಿ ಸುಳ್ಳು ಹೇಳುವುದು ಅವನ ಜೀವನೋಪಾಯವಾಗಿರುತ್ತೆ ಜ್ಯೋತಿಷ ಅಂದ್ರೇನೆ ಹಾಗೆ ಇಲ್ಲಿ ಇನ್ಕಮ್ ಅಷ್ಟೇ ಲಾಸ್ ಏನು ಇರಲ್ಲ ಅವನು ಹೇಳ್ತಾನೆ ನೀವು ಕೇಳ್ತೀರಾ ನೀವು ದುಡ್ಡು ಕೊಟ್ಟು ಬಂದು ಬಿಡ್ತೀರಾ ಅಲ್ಲಿಗೆ ಅವನಿಗೆ ನಿಮಗೆ ಇದ್ದ ಕನೆಕ್ಷನ್ ಮುಗಿದು ಹೋಗುತ್ತೆ ಅಲ್ಲಿಗೂ ಅವನು ಹೇಳಿದ್ದು ಆಗಿಲ್ಲ ಅಂತ ನೀವು ಅವನತ್ರ ಹೋದರೂ ಅವನು ನಾನು ಹೇಳಿದಂಗೆ ನೀನು ಮಾಡಲಿಲ್ಲ ನೀನು ಉತ್ತರಕ್ಕೆ ಮಲಗಬಾರದಾಗಿತ್ತು ಅಂತ ನಿಮ್ಮ ಮೇಲೇನೆ ಗೋಬೆ ಕೂರುಸ್ತಾನೆ ಈ ಗಿಳಿ ಶಾಸ್ತ್ರ ಅಷ್ಟೇ ಅಲ್ಲ ಗಿಡದ ಕೆಳಗೆ ಕೈ ಚಿತ್ರ ಹಾಕಿಕೊಂಡವರು ಬಾಬಾಗಳು ತೋಟದ ಮನೆಯಲ್ಲಿ ಜ್ಯೋತಿಷ ಹೇಳುವವರು ಎಲ್ಲರೂ ಅಷ್ಟೇ ಅವರೇನಾದರೂ ಸರ್ಟಿಫಿಕೇಟ್ ಕೊಡ್ತಾರಾ ಅಥವಾ ಯಾವುದಾದರೂ ಬಾಂಡ್ ಮೇಲೆ ಸಿಗ್ನೇಚರ್ ಮಾಡಿ ಕೊಡ್ತಾರಾ ಅವರು ಹೇಳಿದ್ದು ಹಾಗೆ ಆಗುತ್ತೆ ಅಂತ ಇಲ್ಲವೇ ಇಲ್ಲ ಅವನು ಹೇಳಿದಂಗೆ ನಿಮ್ಮ ಮನೆಯಲ್ಲಿ ಆಯ್ತು ಅಂದ್ರೆ ಅಯ್ಯೋ ಅವನು ಹೇಳಿದ್ದ ಅಂತ ಅನ್ಕೋತೀರಾ ಆಗಿಲ್ಲ ಅಂದ್ರೆ ಆ ವಿಷಯವನ್ನ ಮರೆತೇ ಬಿಡ್ತೀರಾ ಅಷ್ಟೇ ಹೊರತು ಆಗಿಲ್ಲ ಅಂತ ಅವನ ಕೇಳೋಕೆ ಹೋಗೋದೇ ಇಲ್ಲ ಇದೇ ಒಂದು ಸ್ಟ್ರಾಟಜಿಯಿಂದ ಇಷ್ಟು ಜನ ಕಾವಿ ಹಾಕೊಂಡು ಎಲ್ಲಂದ್ರಲ್ಲಿ ನಾವು ಜ್ಯೋತಿಷ ಹೇಳ್ತೀವಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತೀವಿ ನಿಮ್ಮ ಹಣೆಬರಹನ ಚೇಂಜ್ ಮಾಡ್ತೀವಿ ಅಂತ ಕೂತಿರೋದು ಎಕ್ಸಾಂಪಲ್ ಗೆ ನೀವು ಒಬ್ಬ ಬಾಬಾನ ಹತ್ತಿರ ಹೋಗ್ತೀರಾ ಅನ್ಕೊಳ್ಳಿ ಆಗ ಬಾಬಾ ಏನು ನಿನ್ನ ಸಮಸ್ಯೆ ಕಂದ ಅಂತ ಪ್ರೀತಿಯಿಂದ ಕೇಳುತ್ತಾನೆ ಆಗ ನೀವು ತುಂಬಾ ಭಯದಿಂದ ತಳಮಳದಿಂದ ಅವನಿಗೇನಾದರೂ ಉತ್ತರಿಸಿದ್ರೆ ಸಾಕು ನೋಡಿ ಹೇ ಹೇ ನಿನಗೆ ದೊಡ್ಡ ಗಂಡಾಂತರ ಕಾದಿದೆ ಮುಂದೆ ಅಂತಾನೆ ಆಗ ನೀವು ಗಡಗಡ ನಡಗಿ ಇದಕ್ಕೆ ಪರಿಹಾರವೇ ಇಲ್ಲವಾ ಸ್ವಾಮಿ ಅಂದ್ರೆ ಸಾಕು ನೋಡಿ ಅವನ ಆಶ್ರಮದಲ್ಲಿ ಪೆಂಡಿಂಗ್ ನಲ್ಲಿದ್ದ ಎಲ್ಲಾ ಕೆಲಸಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಲೆಕ್ಕಾಚಾರ ಮಾಡಿ ಸಂಸ್ಕೃತದಲ್ಲಿ ಏನೋ ಒಂದು ಹೇಳಿ ಯಜ್ಞ ಮಾಡಿಸ್ಬೇಕು ಅದಕ್ಕೆ 1,00,000 ಖರ್ಚಾಗುತ್ತೆ ಅಂತ ಹೇಳ್ತಾನೆ ನೀವು ದುಡ್ಡು ಹೋದ್ರೂ ಪರವಾಗಿಲ್ಲ ಎಲ್ಲಾ ಸರಿ ಆದ್ರೆ ಸಾಕು ಅಂತ ಅವನು ಕೇಳಿದಷ್ಟು ಕೊಟ್ಟು ಅವನ ಕಾಲು ತೊಳೆದು ನೀರು ಕುಡಿದು ಬರ್ತೀರಾ ನಿಮ್ಮಂತವರು ಇರೋದ್ರಿಂದಾನೇ ಈ ಜ್ಯೋತಿಷ್ಯ ಅನ್ನುವುದು ಇಷ್ಟು ಹಾಳಾಗಿ ಹೋಗಿದೆ ಯಾರಿಗೆ ಹೆಂಗೆ ಬೇಕೋ ಹಂಗೆ ತಮಗೆ ಇಷ್ಟ ಬಂದಂಗೆ ಜ್ಯೋತಿಷ್ಯವನ್ನ ಬದಲಾಯಿಸಿ ಬಿಟ್ಟಿದ್ದಾರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅದೇ ಬಾಬಾಗೆ ಕೇಳಿ ಜ್ಯೋತಿಷ್ಯ ಅಂದ್ರೆ ಏನು ನೀವು ಯಾರತ್ರ ಕಲಿತ್ರಿ ಜ್ಯೋತಿಷ್ಯದಲ್ಲಿ ಏನೇನಿರುತ್ತೆ ಒಬ್ಬ ಮನುಷ್ಯನ ಹಣೆಬರವನ್ನ ಈ ಜ್ಯೋತಿಷ್ಯದಲ್ಲಿ ಹೇಳೋಕೆ ಸಾಧ್ಯವಾ ಅದು ಹೆಂಗೆ ಸಾಧ್ಯ ನನ್ನ ರಾಶಿ ಗೊತ್ತಿಲ್ಲ ನನ್ನ ನಕ್ಷತ್ರ ಗೊತ್ತಿಲ್ಲ ನಿಮ್ಗೆ ನನ್ನ ಹಣೆಬರ ಹೆಂಗೆ ಗೊತ್ತಾಗುತ್ತೆ ಅಂತ ಇಷ್ಟು ಕೇಳ್ಬಿಡಿ ಆ ಬಾಬಾ ತಣ್ಣಗೆ ಆಗಿ ಬಿಡ್ತಾನೆ ನಿಜ ಅಲ್ವಾ ಫ್ರೆಂಡ್ಸ್ ಕೆಲವರು ನಮ್ಮ ರಾಶಿ ನಕ್ಷತ್ರ ಕೂಡ ಕೇಳೋಲ್ಲ ಹಾಗೆ ನಮ್ಮ ಹಣೆಬರವನ್ನ ತಾವೇ ಬರೆದ ಹಾಗೆ ಹೇಳಿಬಿಡ್ತಾರೆ ನಿಮ್ಗೆ ಇಷ್ಟು ಲಾಜಿಕ್ ಗೊತ್ತಿಲ್ವಾ ಜ್ಯೋತಿಷ್ಯ ಅಂದ್ರೆ ಗ್ರಹಗಳನ್ನ ನಕ್ಷತ್ರಗಳನ್ನ ಬೇಸ್ ಮಾಡಿಕೊಂಡು ಹೇಳುವುದು ಮುಖ ನೋಡಿ ಹೇಳುವುದು ಅಲ್ಲ ನಿಜವಾದ ಜ್ಯೋತಿಷ್ಯದಲ್ಲಿ ಮನುಷ್ಯನ ಭವಿಷ್ಯದ ಬಗ್ಗೆ ಇಲ್ಲವೇ ಇಲ್ಲ ಕೇವಲ ಪ್ರಕೃತಿ ಪ್ರಕೃತಿಯ ಮಾರ್ಪಾಡುಗಳು ಪ್ರಕೃತಿಯ ವಿಕೋಪಗಳನ್ನ ಹಾಗೆ ಯಾವ ಸಮಯದಲ್ಲಿ ಯಾವ ಯಾವ ಕಾರ್ಯಗಳನ್ನ ಮಾಡಬೇಕು ಅಂತ ಅಷ್ಟೇ ಇರುತ್ತೆ ತಾಯಿತ ಕಟ್ಟಿಕೊಳ್ಳುವುದು ಇದರ ಬಗ್ಗೆ ಹೇಳಲೇಬೇಕು ಯಾಕೆ ಅಂದ್ರೆ ಇದೇ ಗ್ರಾಮೀಣ ಭಾಗದ ಜನಗಳಿಗೆ ತಾಯ್ತಾನೇ ಡೋಲೋ 650 ಪ್ಯಾರಾಸಿಟಮಲ ಮಗುಗೆ ಸ್ವಲ್ಪ ಜ್ವರ ಬಂದ್ರೆ ಸಾಕು ನೋಡಿ ಸ್ವಾಮಿ ಹತ್ರ ಹೋಗಿ ತಾಯ್ತವನ್ನ ಕಟ್ಟಿಸಿಕೊಂಡು ಬರ್ತಾರೆ ಆ ತಾಯ್ತದಲ್ಲಿ ಏನಿರುತ್ತೆ ಅಂತ ಯಾವಾಗಾದ್ರೂ ತೆಗೆದು ನೋಡಿದ್ದೀರಾ ಕೇವಲ ಒಂದು ಚಿಟಿಕೆ ಕುಂಕುಮ ಒಂದು ತಾಮ್ರದ ತಗಡಿನ ತುಂಡು ಅದರೊಳಗೆ ದೇವರ ಹೆಸರು ಇರುತ್ತೆ ಅಷ್ಟೇ ಆದ್ರೆ ಜನಗಳು ನಂಬಿಕೆ ಯಾವ ರೀತಿ ಅಂದ್ರೆ ಕೈಗೆ ದಾರ ಕಟ್ಟಿದ್ರೆ ಕೊರಳಿಗೆ ತಾಯ್ತ ಕಟ್ಟಿದ್ರೆ ಹಣೆಗೆ ವಿಭೂತಿ ಹಚ್ಚಿದ್ರೆ ಮನುಷ್ಯನ ಎಲ್ಲಾ ಕಾಯಿಲೆಗಳು ಕಡಿಮೆ ಆಗುತ್ತವೆ ಅನ್ನುವ ಹುಚ್ಚು ನಂಬಿಕೆ ಆ ಪ್ರಾಬ್ಲಮ್ ಸಾಲವಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ತಾಯ್ತ ಕಟ್ಟಿಸಿಕೊಂಡು ಬಂದಿದ್ದೀವಿ ಅಂತ ಹುಷಾರಾಗುತ್ತೆ ಅನ್ನುವ ನಂಬಿಕೆ ಬಲವಾಗಿ ಇರೋದ್ರಿಂದ ನಮ್ಮ ಮೆದುಳು ಆ ತರ ಸೆಟ್ ಆಗಿ ಬಿಡುತ್ತೆ ಮನುಷ್ಯ ತನಗಿರುವ ಪ್ರಾಬ್ಲಮ್ ಅನ್ನೇ ಮರೆತು ಬಿಡ್ತಾನೆ ಹೀಗೆ ಪ್ರತಿಯೊಂದು ಕೈಗೆ ದಾರ ಕೊರಳಲ್ಲಿ ರುದ್ರಾಕ್ಷಿ ಹಣೆಬೊಟ್ಟಿನಿಂದ ಜನಕ್ಕೆ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ನಮ್ಮನ್ನ ದೇವರು ಕಾಯ್ತಾ ಇರ್ತಾನೆ ಅಂತ ನಂಬುತ್ತಾರೆ ಅದಕ್ಕೆ ಈ ಜ್ಯೋತಿಷ್ಯವನ್ನ ಹೆಚ್ಚಾಗಿ ಮಿಡಲ್ ಕ್ಲಾಸ್ ಜನಗಳೇ ನಂಬುತ್ತಾರೆ ರಿಚ್ ಪರ್ಸನ್ಸ್ ಯಾವಾಗ್ಲೂ ಈ ಜ್ಯೋತಿಷ್ಯದಲ್ಲಿ ಟೈಮ್ ವೇಸ್ಟ್ ಮಾಡಲ್ಲ ಅವರಿಗೆ ಗೊತ್ತಿರುತ್ತೆ ನಮ್ಮ ಫ್ಯೂಚರ್ ನಾವು ಕಷ್ಟಪಟ್ಟ ಹಾಗೆ ಇರುತ್ತೆ ಅಂತ ತಾಯ್ತ ಕಟ್ಟಿಕೊಳ್ಳುವುದರಿಂದ ಬರುವ ಸಮಸ್ಯೆ ಬರದೇ ಇರುತ್ತಾ ಭಯ ಬೀಳುವವರು ಇರೋ ತನಕ ಭಯ ಪಡಿಸುವವರು ಇದ್ದೇ ಇರ್ತಾರೆ ಮದುವೆ ಆಗೋಕೆ ಜ್ಯೋತಿಷ್ಯ ಬೇಕಾ ಮದುವೆ ಮಾಡ್ಕೊಳ್ಬೇಕು ಅಂದ್ರೆ ಜಾತಕಗಳು ಕಲಿಬೇಕು ಅಂತಾರೆ ಇದಕ್ಕಿಂತ ಅಜ್ಞಾನ ಇನ್ನೊಂದಿಲ್ಲ ಇಬ್ಬರು ಮದುವೆ ಆಗ್ಬೇಕು ಅಂದ್ರೆ ಮನಸ್ಸುಗಳು ಅಲ್ವಾ ಕಲಿಬೇಕಾಗಿರೋದು ಅದು ಬಿಟ್ಟು ಜಾತಕದ ಕೆಲಸ ಏನಿದೆ ಸರಿ ಜಾತಕ ಕಲಿತು ಮದುವೆ ಮಾಡಿಕೊಂಡವರಿಗೆ ಡೈವರ್ಸ್ ಆಗುತ್ತಿಲ್ಲವಾ ಒಬ್ಬರ ಮಧ್ಯೆ ಒಬ್ಬರಿಗೆ ಭಿನ್ನಾಭಿಪ್ರಾಯ ಬರುತ್ತಿಲ್ಲವಾ ಜಾತಕ ಮ್ಯಾಚ್ ಆಗಿ ಮದುವೆ ಮಾಡಿಕೊಂಡರೆಲ್ಲರೂ ಸಂತೋಷವಾಗಿಯೇ ಇದ್ದಾರಾ ಹಾಗಾದ್ರೆ ಜಾತಕ ಏನು ಕೆಲಸ ಮಾಡುತ್ತೆ ಇಬ್ಬರು ಗಾಢವಾಗಿ ಪ್ರೀತಿ ಮಾಡ್ಕೊಂಡಿರ್ತಾರೆ ಮನೆಯವರು ಕೂಡ ಒಪ್ಕೊಂಡಿರ್ತಾರೆ ಅಷ್ಟರಲ್ಲಿ ಒಬ್ಬನು ಬುಕ್ ಹಿಡ್ಕೊಂಡು ಬರ್ತಾನೆ ಜ್ಯೋತಿಷ ಹೇಳೋಕೆ ಅಂತ
ಅಯ್ಯೋ ಇಬ್ಬರ ಜಾತಕ ಹೊಂದಿಕೊಳ್ಳಲ್ಲ ರೀ, ಇವರಿಗೆ ಮದುವೆ ಮಾಡಿದ್ರೆ ಎಲ್ಲಾ ಸಮಸ್ಯೆಗಳೇ ಅಂತಾನೆ. ಅವರಿಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಇವನು ಯಾರೋ ದಾರಿಗೋಗೋ ದಾಸಿಮಯ್ಯನ ಪ್ರಿಡಿಕ್ಷನ್ಗೆ ಬೆಲೆ ಕೊಡ್ತಾರೆ. ಅವನು ಹೇಳಿದ್ದು ನಿಜ ಅನ್ಕೊಂಡು ಆ ಪ್ರೇಮಿಗಳನ್ನ ತಂದೆ ತಾಯಿ ದೂರ ಮಾಡ್ತಾರೆ. ಅವರ ಮಾತು ಕೇಳದೆ ಮದುವೆ ಮಾಡಿದ್ರು ಅನ್ಕೊಳ್ಳಿ, ಏನಾದರೂ ಆಕ್ಸಿಡೆಂಟ್ ಆದ್ರೆ ಇಲ್ಲ ಮಗು ಹುಟ್ಟಲಿಲ್ಲ ಅಂದ್ರೆ ಆ ಜ್ಯೋತಿಷಿ ಹೇಳಿದ್ದ ಅದಕ್ಕೆ ಹಿಂಗಾಯ್ತು ಅಂತಾರೆ. ಇಲ್ಲಿ ಆ ಪ್ರೇಮಿಗಳು ಉದ್ಧಾರ ಆಗಲಿಲ್ಲ, ಅವರ ಮನೆಯವರು ಉದ್ಧಾರ ಆಗಲಿಲ್ಲ. ಮಧ್ಯದಲ್ಲಿ ಉದ್ಧಾರ ಆಗಿದ್ದು ಆ ಜ್ಯೋತಿಷಿ ಹೇಳೋಕೆ ಬಂದವನು. ಅವನು ಬಂದ, ದುಡ್ಡಿಸ್ಕೊಂಡು ಏನೋ ಒಂದು ಕತೆ ಕಟ್ಟಿ ಹೋಗ್ಬಿಟ್ಟ. ಇಲ್ಲಿ ವ್ಯಥೆ ಪಡ್ತಾ ಇರೋದು ಆ ಪ್ರೇಮಿಗಳು. ಇಂಥವರ ಮಾತು ಕೇಳಿ ತಂದೆ ತಾಯಿಗಳು ಮಕ್ಕಳು ಇಷ್ಟಪಟ್ಟವರ ಜೊತೆಗೆ ಮದುವೆ ಮಾಡದೆ ಎಷ್ಟೋ ಪ್ರೇಮಿಗಳನ್ನ ದೂರ ಮಾಡಿದ್ದಾರೆ. ಈ ಜಾತಕ ಮ್ಯಾಚ್ ಆಗೋದು ಎಲ್ಲ ಅಜ್ಞಾನವೇ ಸರಿ. ಜಾತಕ ಮ್ಯಾಚ್ ಆಗಿ ಮದುವೆ ಆದವರು ಡೈವರ್ಸ್ ತಗೊಂಡಿದ್ದಾರೆ, ಮ್ಯಾಚ್ ಆಗದೆ ಮದುವೆ ಮಾಡಿಕೊಂಡವರು ಚೆನ್ನಾಗಿ ಕೂಡ ಇದ್ದಾರೆ. ಜಾತಕ ಮ್ಯಾಚ್ ಆದ್ರೆ ಯಾವುದೇ ಸಮಸ್ಯೆ ಬರಲ್ಲ ಅಂತ ನೀವು ನಿರೂಪಿಸುತ್ತೀರಾ? ಫೈನಲ್ ಆಗಿ ಈ ಜ್ಯೋತಿಷ್ಯ ನಿಜಾನ ಸುಳ್ಳ ಅಂದ್ರೆ, ಹಿಂದಿನ ಕಾಲದ ಜ್ಯೋತಿಷ್ಯ ಕೇವಲ ನಮ್ಮ ವಾತಾವರಣ ಹಾಗೆ ನಮ್ಮ ಆರೋಗ್ಯದ ಕಾಳಜಿ ಅಷ್ಟೇ ಹೇಳುತ್ತಿತ್ತು. ಅದು 50% ನಿಜ ಇತ್ತು. 50% ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಭೂಮಿ ಮೇಲೆ ಯಾವುದೇ ಜ್ಯೋತಿಷ್ಯ ಇರಲಿ ಅದನ್ನ ಪ್ರಿಡಿಕ್ಷನ್ ಅಂತ ಕರೀತಾರೆ. ಪ್ರಿಡಿಕ್ಷನ್ ಅಂದ್ರೆ ಜಸ್ಟ್ ಗೆಸ್ ಮಾಡೋದು. ಗೆಸ್ ಅಂದ್ಮೇಲೆ ಅದರ ಪ್ರಾಬಬಿಲಿಟಿ 50% ಅಷ್ಟೇ ಇರುತ್ತೆ. 50% ಆದ್ರೂ ಆಗ್ಬಹುದು, ಆಗದೇನೂ ಇರಬಹುದು. ಯಾವುದೇ ಜ್ಯೋತಿಷ್ಯರು ಅಂದ್ರೆ ಎಲ್ಲಾ ವೇದಗಳನ್ನ ಓದಿ ತಿಳಿದ, ಜ್ಯೋತಿಷ್ಯ ಗ್ರಂಥದ ಬಗ್ಗೆ ಅಧ್ಯಯನ ಮಾಡಿದ ಮಹಾಪುರುಷರಿಗೆ ಮಾತ್ರ 50% ಹೇಳೋದು ಕರೆಕ್ಟ್ ಆಗುತ್ತೆ. ದಾರಿಯಲ್ಲಿ ಅಥವಾ ಟಿವಿಯಲ್ಲಿ ಬರುವ ಡೋಂಗಿ ಬಾಬಾಗಳು ಕೇವಲ ಗಾಳಿಯಲ್ಲಿ ಕಲ್ಲು ತೂರ್ತಾರೆ. ಅಂದ್ರೆ ಸುಮ್ಮನೆ ಗಾಳಿಯಲ್ಲಿ ಕಲ್ಲು ತೂರ್ತಾರೆ, ಅದು ಹೋಗಿ ಗುರಿಗೆ ಬಿತ್ತು ಅಂದ್ರೆ ನಾನು ಅದಕ್ಕೇನೆ ಎಸ್ದಿದ್ದು ಅಂತಾರೆ. ಅದು ಬೀಳಿಲ್ಲ ಅಂದ್ರೆ ನಾನು ಅದಕ್ಕೆ ಎಸ್ದಿಲ್ಲ, ನಾನು ಸುಮ್ಮನೆ ಎಸ್ದಿದ್ದು ಅಂತಾರೆ. ಹಂಗಂದ್ರೆ ಹಂಗೆ, ಹಿಂಗಂದ್ರೆ ಹಿಂಗೆ. ಜ್ಯೋತಿಷ್ಯ ಇವಾಗ ಪೂರ್ತಿ ಕೆಟ್ಟು ಹೋಗಿದೆ. ನಿಮಗೆ ಅದಾಗಿದೆ ಇದಾಗಿದೆ ಅಂತ ನಿಮ್ಮನ್ನ ಭಯಪಡಿಸಿ ನಿಮ್ಮ ಹತ್ರ ದೇವರ ಹೆಸರು ಹೇಳಿ ಹಣವನ್ನ ಗುಂಜುತ್ತಾರೆ. ನಿಜವಾದ ಜ್ಯೋತಿಷ್ಯ ಅಂದ್ರೆ ಭಯವನ್ನ ಹೋಗಲಾಡಿಸುವುದು, ಮನುಷ್ಯರನ್ನ ಹಿಂಗೆ ಭಯಪಡಿಸುವುದಲ್ಲ. ಕಾವಿ ಹಾಕಿ ಹಣೆ ಮೇಲೆ ವಿಭೂತಿ ಕುಂಕುಮ ಗಂಧದ ರಂಗೋಲಿ ಹಾಕಿಕೊಂಡು ಕೊರಳಲ್ಲಿ ರುದ್ರಾಕ್ಷಿ ಹಾಕಿಕೊಂಡವರೆಲ್ಲ ಜ್ಯೋತಿಷ್ಯರಲ್ಲ. ಟಿವಿ ಮುಂದೆ ಕೂತ್ಕೊಂಡು ಅಲ್ಲಿ ಬನ್ನಿ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ತೇನೆ, ಇಲ್ಲಿ ಬನ್ನಿ ಮಾಡ್ತೇನೆ ಅಂತ ಎಲ್ಲರೂ ದುಡ್ಡಿನ ಜಾಲ ಹುಡುಕುವವರೇ. ಟಿವಿಗಳು ಈಗ ದಿನದ ಭವಿಷ್ಯ ಅಂತ ಅದು ಅಂತ ಇದು ಅಂತ ಬೆಳಗ್ಗೆ ಎದ್ರೆ ಈ ಹಗಲು ಡ್ರಾಮಾ ಮಾಡುವವರನ್ನ ಕರೆತಂದು ಇವರೇನೋ ಮಹಾಜ್ಞಾನಿಗಳು ಅನ್ನೋ ಥರ ಫೋನ್ ಮಾಡಿ ಸಮಸ್ಯೆಗಳನ್ನು ತೀರಿಸಿಕೊಳ್ತಾರೆ. ಇನ್ನು ಕೆಲವರಂತೂ ಪಾದ ಪೂಜೆ ಮಾಡೋದು, ಅದು ಮಾಡೋದು, ಇದು ಮಾಡೋದು ಮಾಡ್ತಾರೆ. ನಿಮ್ಮ ಮೌಢ್ಯತೆ, ನಿಮ್ಮ ಹುಚ್ಚು ಭಯಕ್ಕೆ ಇಂಥವರು ದಿನಕ್ಕೆ 20 ಜನ ಹುಟ್ಕೊಳ್ತಾ ಇದ್ದಾರೆ. ಓದು ಬರೆದವನು ಕೂಡ ಜನಗಳಿಗೆ ಈ ರೀತಿ ಚಳ್ಳೆ ಹಣ್ಣು ತಿನ್ನಿಸಿ ದುಡ್ಡು ಕಿತ್ಕೊಳ್ತಾ ಇದ್ದಾನೆ. ಸೊ ನಿಮ್ಮ ಭಯನೇ ಅವನಿಗೆ ಆಹಾರ, ಅವನ ಆಹಾರವೇ ನಿಮ್ಮ ಭಯ. ಈ ಡೋಂಗಿ ಬಾಬಾಗಳನ್ನು ಗುರುಗಳನ್ನು ನಂಬಿ ಮೋಸ ಹೋಗಬೇಡಿ. ನಿಜವಾದ ಜ್ಯೋತಿಷ್ಯರು ಧೈರ್ಯ ತುಂಬುತ್ತಾರೆ ವಿನಃ ಈ ರೀತಿ ಭಯಪಡಿಸುವುದಿಲ್ಲ. ಜ್ಯೋತಿಷ್ಯ ಅನ್ನುವುದು ಕೇವಲ ನಂಬಿಕೆ. ಎಂಥ ಜ್ಞಾನಿಯಾದರೂ 50% ಅಷ್ಟೇ ಹೇಳಬಲ್ಲ, 100% ಫ್ಯೂಚರನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ನಿಮಗೆ ಇನ್ನೇನಾದರೂ ಸಂದೇಹಗಳು ಅಥವಾ ಮಾಟ ಮಂತ್ರದ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಂದರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮಗೆ ಸಾಧ್ಯವಾದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಮಾಡೋ ವಿಡಿಯೋಸ್ಗಳು ನಿಮಗೆ ಡೈರೆಕ್ಟ್ ಆಗಿ ನೋಟಿಫೈ ಆಗ್ತವೆ. See you in the another interesting video. Until then, bye bye.